ಎಂಟುಳೆ ದಾರ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಫಸ್ಟು ನಾನು ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾಯಿದ್ದೀನಿ ಥ್ರೆಡ್ಗೆ ನಾನು ಆಲ್ರೆಡಿ ಗಂಟು ಹಾಕಿಟ್ಕೊಂಡಿದ್ದೀನಿ ನೀವು ಆರಳೆ ಕೂಡ ತೊಗೋಬೋದು ಸ್ಟಾರ್ಟಿಂಗಲ್ಲೇ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ ಇವಾಗ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತೊಗೊಳ್ಳಿ ನಾಲ್ಕು ಚೈನ್ ತೊಗೊಂಡು

ಒಂದು ಸಿಂಗಲ್ ಕ್ರೋಷೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ ನಾಲ್ಕು ಚೈನು ಮೂರು ಸರಿ ಆಗಿದೆ ಇವಾಗ ನಾಲ್ಕು ಚೈನ್ ಮೂರು ಸರಿ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆರು ಚೈನ್ ತೊಗೋಬೇಕು ಆರು ಚೈನ್ ತೊಗೊಂಡು ಸ್ಟ್ರೇಟಾಗಿ ನೋಡ್ಕೊಳ್ಳಿ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ನೀಡಲ್ನ ಒಳಗಡೆ ತಗೊಂಡು ನಾಲ್ಕು ಚೈನ್ ಗ್ಯಾಪ್ಗೆ ನಾನು ಲಾಕ್ ಇದ್ದೀನಿ ಆ ಚೈನ ತಗೊಂಡು ನಾಲ್ಕು ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡ್ರೆ ಈ ರೀತಿ ಚೈನ್ ಬರುತ್ತೆ ಇವಾಗ ಮತ್ತೆ ನಾಲ್ಕು ಚೈನ್ ತೊಗೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತೊಗೊಳ್ಳಿ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಂದು ಸಿಂಗಲ್ ಕ್ರೋಶೆ ಮತ್ತು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಒಂದು ಸಿಂಗಲ್ ಕ್ರೋಶೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶೆ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ ಇವಾಗ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ ನಾಲ್ಕು ಸರಿ ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ಅಷ್ಟೇ ಮೂರು ಸರಿ ತೊಗೊಂಡಿದ್ದೀನಿ ನಾನು ನೋಡಿ ಆರ್ ಚೈನ್ ಆದಮೇಲೆ ಆರ್ ಚೈನ್ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ಒಂದು ಸಿಂಗಲ್ ನೋಟ್ನ ನಾಲ್ಕು ಸರಿ ತೊಗೊಂಡಿದ್ದೀನಿ ಇವಾಗ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆರು ಚೈನ್ ತೊಗೋಬೇಕು ನಾಲ್ಕು ಚೈನ್ ಗ್ಯಾಪಿಗೆ ಈ ರೀತಿ ನಾಲ್ಕು ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರೋಶನ ತೊಗೊಂಡು ಇವಾಗ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ನ ನಾಲ್ಕು ಸರಿ ತಗೋತಾ ಕಂಟಿನ್ಯೂ ಮಾಡ್ಕೊಳ್ಳಿ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ ಇದೇ ಥರ ನಾಲ್ಕು ಸರಿ ಬರಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ನಾಲ್ಕು ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಒಂದು ಸಿಂಗಲ್ ನಾಟ್ ಎರಡು ಸರಿ ಆಗಿದೆ ಇವಾಗ ಆರು ಚೈನ್ ಆದಮೇಲೆ ಎರಡು ಸರಿ ತೊಗೊಂಡಿದ್ದೀನಿ ಮತ್ತು ಒನ್ ಟು ತ್ರೀ ಫೋರ್ ನಾಲ್ಕು ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮೂರಾಯಿತು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ ನಾಲ್ಕು ಸರಿ ಆಗಿದೆ ಇವಾಗ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ನ ನಾಲ್ಕು ಸರಿ ತಗೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಇವಾಗ ನಾಲ್ಕು ಸರಿ ಆದಮೇಲೆ ಮತ್ತೆ ಆರು ಚೈನ್ ತಗೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಸರಿ ಆಗಿದೆ ಇವಾಗ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆರು ಚೈನ್ ತಗೊಂಡು ನಾಲ್ಕು ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಆರು ಚೈನ್ ಆದಮೇಲೆ ನಾಲ್ಕು ಚೈನ್ ಒಂದು ಸಿಂಗಲ್ ನಾಟ್ನ ನಾಲ್ಕು ಸರಿ ತೊಗೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಫಸ್ಟು ಮತ್ತು ನಾನು ಎಂಡಿಂಗಲ್ಲಿ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ನ ಮೂರು ಸರಿ ತೊಗೊತಾ ಇದ್ದೀನಿ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ ಒನ್ ಟೂ ತ್ರೀ ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶನ ಮೂರು ಸರಿ ತೊಗೊಂಡಿದ್ದೀನಿ ಆರು ಚೈನ್ ಆದಮೇಲೆ ಒನ್ ಟೂ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ನಾನು ನಾಲ್ಕು ಚೈನು ಒಂದು ಸಿಂಗಲ್ ನೋಟ್ನ ಮೂರು ಸರಿ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಎರಡು ಚೈನ್ನ ತಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಇದ್ದೀನಿ ಈ ರೀತಿ ಎಳೆದ್ರೆ ಲಾಕ್ ಆಗುತ್ತೆ ಇದು ಫಸ್ಟ್ ಲೈನ್ ಬೇಸ್ ಈ ರೀತಿ ಬರುತ್ತೆ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ ಸ್ಟಾರ್ಟಿಂಗಲ್ಲೇ ನಾನು ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ ನಾವೇನು ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೇನೇ ನೀಡನ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಫಸ್ಟ್ ನಾಲ್ಕು ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ ಇವಾಗ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತಗೊಂಡು ನೆಕ್ಸ್ಟ್ ನಾಲ್ಕು ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಇವಾಗ ಮತ್ತೆ ನೆಕ್ಸ್ಟ್ ನಾಲ್ಕು ಚೈನ್ ತಗೊಳ್ಳಿ ಆರ್ಟ್ಸನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತೊಗೊಂಡು ನೆಕ್ಸ್ಟ್ ನಾಲ್ಕು ಚೈನಿಗೆ ಒಂದು ಸಿಂಗಲ್ ನಾಟ್ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ನ ಎರಡು ಸರಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಎರಡು ಸರಿ ಆದಮೇಲೆ ನೆಕ್ಸ್ಟ್ ನೀಡಲ್ ಮೇಲೆ ಒನ್ ಟು ಎರಡು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಆರು ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ನೀಡಲ್ ಮೇಲೆ ನಾಲ್ಕು ತ್ರೆಡ್ ಆಗುತ್ತೆ ಇವಾಗ ಫಸ್ಟ್ ಎರಡನ್ನ ಒಂದು ಮಾಡ್ಕೊಳ್ಳಿ ಒನ್ ಮತ್ತೆ ಎರಡನ್ನ ಒಂದು ಮಾಡ್ಕೊಳ್ಳಿ ಟೂ ಲಾಸ್ಟಲ್ಲಿ ಈ ಎರಡು ಥ್ರೆಡ್ನು ಒನ್ ಮಾಡ್ಕೊಳ್ಳಿ ತ್ರೀ ಮೂರು ಸರಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕು ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ತಕೊಳ್ಳಿ ಆರು ಚೈನ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟ್ ಎರಡನ್ನು ಆಮೇಲೆ ಮತ್ತೆ ಎರಡು ಲಾಸ್ಟಲ್ಲಿ ಈ ಎರಡು ಥ್ರೆಡ್ನೂ ಒನ್ ಮಾಡ್ಕೊಳ್ಳಿ ಇದೇ ರೀತಿ ತ್ರಿಬಲ್ ಕ್ರೋಶ ತಗೋಬೇಕು ಆರು ಚೈನ್ ಇದ್ದಲ್ಲಿ ನೀಡಲ್ ಮೇಲೆ ಎರಡು ಸರಿ ಥ್ರೆಡನ್ನ ಸುತ್ತಕೊಳ್ಳಿ ಆರು ಚೈನ್ ಒಳಗಡೆ ನೀಡನ್ನು ಹಾಕಿ ಥ್ರೆಡ್ನ ತೊಗೊಂಡು ಮೂರು ಸರಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕು मूर ट्रिबल क्रोश आती फोर सिक्स सवे एट नाइन ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಹದಿನೈದು ತ್ರಿಬಲ್ ಕ್ರೋಶ ತಗೊಂಡಿದ್ದೀನಿ ನೋಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಹದಿನೈದು ತ್ರಿಬಲ್ ಕ್ರೋಶ ತಗೊಂಡಿದ್ದೀನಿ ಆರ್ ಚೈನ್ ಇದ್ದಲ್ಲಿ ಇವಾಗ ನೆಕ್ಸ್ಟ್ ನಾಲ್ಕು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆ ಈ ರೀತಿ ತ್ರಿಬಲ್ ಕ್ರೋಶೆ ಆರ್ಚ್ ಬರುತ್ತೆ ನೆಕ್ಸ್ಟು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ತಗೊಂಡು ನೆಕ್ಸ್ಟ್ ನಾಲ್ಕು ಚೈನ್ಗೆ ಒಂದು ಸಿಂಗಲ್ ಕ್ರೋಷೆ ಮತ್ತು ಒನ್ ಟು ತ್ರೀ ಫೋರ್ ನಾಲ್ಕು ಚೈನ್ ತೊಗೊಳ್ಳಿ ನೆಕ್ಸ್ಟ್ ನಾಲ್ಕು ಚೈನಿಗೆ ಒಂದು ಸಿಂಗಲ್ ಕ್ರೋಷೆ ಮತ್ತು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ನೆಕ್ಸ್ಟ್ ನಾಲ್ಕು ಚೈನಿಗೆ ಒಂದು ಸಿಂಗಲ್ ಕ್ರೋಷೆ ತೊಗೊಳ್ಳಿ ಇವಾಗ ನೋಡಿ ಆರ್ಚ್ ಆದಮೇಲೆ ಒನ್ ಟೂ ತ್ರೀ ಮೂರು ಸರಿ ಬರುತ್ತೆ ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶೆ ಇವಾಗ ನೆಕ್ಸ್ಟು ಆರು ಚೈನಿಗೆ ನಾವು ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ಕೊಂಡು ಆರು ಚೈನ್ ಒಳಗಡೆ ನೀಡಲನ್ನ ಹಾಕಿ ಥ್ರೆಡನ್ನ ತೊಗೋಬೇಕು ಫಸ್ಟ್ ಎರಡನ್ನ ಒಂದು ಮಾಡಿ ಆಮೇಲೆ ಮತ್ತೆ ಎರಡನ್ನ ಒಂದು ಮಾಡಿ ಲಾಸ್ಟಲ್ಲಿ ಈ ಎರಡು ಥ್ರೆಡ್ನು ಒಂದು ಮಾಡ್ಕೊಳ್ಳಿ ಇದೇ ಥರ ಹದಿನೈದು ತ್ರಿಬಲ್ ಕ್ರೋಶ ತೊಗೊಳ್ಳಿ ಸ್ಟಾರ್ಟಿಂಗ್ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ ಎರಡು ಸರಿ ಬಂದಿತ್ತು ಮಧ್ಯದಲ್ಲಿ ಮೂರು ಸರಿ ಬರುತ್ತೆ ಇವಾಗ ಹದಿನೈದು ತ್ರಿಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ನಾಲ್ಕು ಚೈನಿಗೆ ಒಂದು ಸಿಂಗಲ್ ನಾಟ್ ಇವಾಗ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ನ ಮೂರು ಸರಿ ತಗೊಳ್ಳಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶೆ ಮತ್ತು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ನೆಕ್ಸ್ಟ್ ನಾಲ್ಕು ಚೈನಿಗೆ ಒಂದು ಸಿಂಗಲ್ ಕ್ರೋಷೆ ಮತ್ತು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತಗೊಳ್ಳಿ ನೆಕ್ಸ್ಟ್ ನಾಲ್ಕು ಚೈನಿಗೆ ಒಂದು ಸಿಂಗಲ್ ಕ್ರೋಷೆ ನೆಕ್ಸ್ಟ್ ಆರು ಚೈನ್ ಬರುತ್ತೆ ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ಕೊಂಡು ಆರು ಚೈನ್ಗೆ ಹದಿನೈದು ತ್ರಿಬಲ್ ಕ್ರೋಶ ತಗೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ಮಧ್ಯದಲ್ಲಿ ನಾಲ್ಕು ಚೈನು ಒಂದು ಸಿಂಗಲ್ ನಾಟು ಮೂರು ಸರಿ ಬರುತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ ಇವಾಗ ಲಾಸ್ಟಲ್ಲಿ ನಾನು ನಾಲ್ಕು ಚೈನ್ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಎರಡು ಸರಿ ಬರುತ್ತೆ ಮೂರು ಚೈನು ಒಂದು ಸಿಂಗಲ್ ನಾಟ್ ಒಂದು ಸಿಂಗಲ್ ನಾಟ್ ಆದಮೇಲೆ ಅದ್ರ ಪಕ್ಕನೇ ನಾನು ಇನ್ನೊಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ ಆಗಿರೋದ್ರಿಂದ ಇವಾಗ ಲಾಸ್ಟಲ್ಲಿ ಎರಡು ಚೈನ್ ತೊಗೊಂಡು ಥ್ರೆಡ್ನ ಎಡೋದು ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಕಂಟಿನ್ಯೂ ಮಾಡೋದಾದರೆ ನಾಲ್ಕು ಚೈನ್ ಒಂದು ಸಿಂಗಲ್ ನಾಟ್ನ ಮೂರು ಸರಿ ತಗೊಳ್ಳಿ ಸ್ಟಾರ್ಟಿಂಗಲ್ಲಿ ನಾನು ನೋಡಿ ಒನ್ ಟೂ ಎರಡು ಸರಿ ತಗೊಂಡಿದ್ದೀನಿ ನಾಲ್ಕು ಚೈನ್ ಒಂದು ಸಿಂಗಲ್ ನಾಟ್ ಆಮೇಲೆ ಒನ್ ಟೂ ತ್ರೀ ಮಧ್ಯದಲ್ಲಿ ಮೂರು ಸರಿ ಬರುತ್ತೆ ಆರು ಚೈನ್ ಇದ್ದಲ್ಲಿ ಹದಿನೈದು ತ್ರಿಬಲ್ ಕ್ರೋಶ ಇದು ಸೆಕೆಂಡ್ ಲೈನ್ ಇವಾಗ ನೆಕ್ಸ್ಟ್ ಲೈನ್ಗೆ ನಾನು ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ಇದು ಕೂಡ ಬೇಸ್ ಲೈನ್ ಹಾಗಾಗಿ ಸೇಮ್ ಕಲರ್ ತೊಗೊಂಡಿದ್ದೀನಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ನಾವು ನೀಟನ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ನ ಎರಡು ಸರಿ ತೊಗೊಳ್ಳಿ ಒನ್ ಟೂ ತ್ರೀ ಫೋರ್ ಇವಾಗ ಸಿಂಗಲ್ ನಾಟ್ ಇದೆಯಲ್ಲ ನೆಕ್ಸ್ಟು ಈ ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ ಸೆಕೆಂಡ್ ಲೈನ್ ಸೆಕೆಂಡ್ ಲೈನ್ ಸಿಂಗಲ್ ನಾಟಿಗೆ ಒಂದು ಸಿಂಗಲ್ ನಾಟ್ ಮತ್ತು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ ಇವಾಗ ನೆಕ್ಸ್ಟು ತ್ರಿಬಲ್ ಕ್ರೋಶ ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶ ಇದೆಯಲ್ಲ ಆ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ ತೊಗೋತಾ ಇದ್ದೀನಿ ಇಲ್ಲಿ ಫಸ್ಟ್ ತ್ರಿಬಲ್ ಕ್ರೋಶ ಮೇಲ್ಗಡೆ ಚೈನ್ ಥರ ಗ್ಯಾಪ್ ಇರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಇವಾಗ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತೊಗೊಳ್ಳಿ ನಾಲ್ಕು ಚೈನ್ ತಗೊಂಡು ಒನ್ ಟೂ ತ್ರೀ ಫೋರ್ ಫೈ ಐದು ತ್ರಿಬಲ್ ಕ್ರೋಶ ಆದಮೇಲೆ ಐದು ಮತ್ತು ಆರನೇ ತ್ರಿಬಲ್ ಕ್ರೋಶ ಮೇಲ್ಗಡೆ ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶನ ತೊಗೋತಾ ಇದ್ದೀನಿ ಇವಾಗ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತೊಗೊಳ್ಳಿ ನೆಕ್ಸ್ಟು ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಹತ್ತು ಮತ್ತು ಹನ್ನೊಂದನೇ ತ್ರಿಬಲ್ ಕ್ರೋಶ ಮಧ್ಯೆ ನಾನು ಮೇಲ್ಗಡೆ ಚೈನ್ ಥರ ಇರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಐದೈದು ತ್ರಿಬಲ್ ಕ್ರೋಶ್ಗೆ ಸಿಂಗಲ್ ನಾಟನ್ನ ತೊಗೋಬೇಕು ನೆಕ್ಸ್ಟ್ ನಾಲ್ಕು ಚೈನ್ ತೊಗೊಳ್ಳಿ ಲಾಸ್ಟ್ ತ್ರಿಬಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಮೇಲ್ಗಡೆ ಐದು ತ್ರಿಬಲ್ ಕ್ರೋಶೆ ಆದಮೇಲೆ ಲಾಸ್ಟ್ ತ್ರಿಬಲ್ ಕ್ರೋಶ ಇದೆಯಲ್ಲ ಇಲ್ಲಿ ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೇನ ತೊಗೋತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಸಿಂಗಲ್ ನಾಟ್ ಬರುತ್ತೆ ಅಲ್ಲಿಗೂ ಕೂಡ ಇನ್ನೊಂದು ಸಿಂಗಲ್ ನಾಟ್ನ ತಗೊಳ್ಳಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ನಾವು ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ನ ಮೂರು ಸರಿ ತೊಗೋಬೇಕು ನಾಲ್ಕು ಚೈನ್ ತೊಗೊಳ್ಳಿ ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತೊಗೊತಾ ಇದ್ದೀನಿ ಒನ್ ಮತ್ತು ನಾಲ್ಕು ಚೈನು ಸಿಂಗಲ್ ನಾಟ್ ಮಧ್ಯ ಒಂದು ಸಿಂಗಲ್ ನಾಟ್ ಟು ಎರಡಾಯಿತು ಲಾಸ್ಟಲ್ಲಿ ನಾಲ್ಕು ಚೈನು ಒಂದು ಸಿಂಗಲ್ ಆಟ್ ಮೂರು ಸರಿ ತೊಗೊಂಡಿದ್ದೀನಿ ಒಂದು ಸಿಂಗಲ್ ನಾಟ್ ಇದೆಯಲ್ಲ ಆ ಸಿಂಗಲ್ ನಾಟ್ಗೆ ಒಂದು ಸಿಂಗಲ್ ನಾಟ್ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಸ್ಟಾರ್ಟಿಂಗಲ್ಲಿ ಮೇಲ್ಗಡೆ ಒಂದು ಸಿಂಗಲ್ ನಾಟ್ ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶೆಗೆ ಒಂದು ಸಿಂಗಲ್ ನಾಟ್ ಇವಾಗ ನಾಲ್ಕು ಚೈನ್ ತೊಗೊಳ್ಳಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತೊಗೊಂಡು ಒನ್ ಟೂ ತ್ರೀ ಫೋರ್ ಫೈ ಐದು ಮತ್ತು ಆರನೇ ತ್ರಿಬಲ್ ಕ್ರೋಶ ಮಧ್ಯ ಮೇಲುಗಡೆ ನಾನು ಒಂದು ಸಿಂಗಲ್ ಕ್ರೋಶ ತೊಗೊಂಡಿದ್ದೀನಿ ಇವಾಗ ಮತ್ತೆ ನಾಲ್ಕು ಚೈನ್ ತೊಗೊಂಡು ನೆಕ್ಸ್ಟ್ ಐದು ತ್ರಿಬಲ್ ಕ್ರೋಶ ಬಿಟ್ಟು ಒಂದು ಸಿಂಗಲ್ ನಾಟ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಮೂರು ಸರಿ ಬರುತ್ತೆ ಚೈನು ನಾಲ್ಕು ಚೈನ್ ಒಂದು ಸಿಂಗಲ್ ನಾಟ್ ಮೂರು ಸರಿ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ನಾನು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತಗೊಂಡು ಲಾಸ್ಟ್ ಎಂಡಿಂಗಲ್ಲಿ ಸಿಂಗಲ್ ನಾಟ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಎರಡು ಚೈನ್ ತೊಗೊಂಡು ಥ್ರೆಡ್ನ ಹೇಳೋದು ಥ್ರೆಡ್ನ ಲಾಕ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿ ಒಂದು ಆರ್ಚಲ್ಲಿ ಮೂರು ಸರಿ ಚೈನ್ ಬರುತ್ತೆ ಟೋಟಲ್ ಹದಿನೈದು ತ್ರಿಬಲ್ ಕ್ರೋಶ ಇರೋದ್ರಿಂದ ಐದೈದು ತ್ರಿಬಲ್ ಕ್ರೋಶಗೆ ಒಂದು ಸಿಂಗಲ್ ನಾಟ್ನ ತೊಗೋಬೇಕು ನೆಕ್ಸ್ಟ್ ನಾನು ಈ ಕಲರ್ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತೊಗೊಂಡು ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತೊಗೊತಾಯಿದ್ದೀನಿ ಇವಾಗ ನೆಕ್ಸ್ಟ್ ನಾವು ನೆಕ್ಸ್ಟ್ ನಾಲ್ಕು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ತೊಗೊಂಡಿದ್ದೀನಿ ಇವಾಗ ಇಲ್ಲಿಂದ್ರಾನೇ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ನಾಲ್ಕು ಚೈನ್ ಇದೆಯಲ್ಲ ಆರ್ಚ್ ಮೇಲೆ ಈ ನಾಲ್ಕು ಚೈನಿಗೆ ಕಂಬ ತಗೋತಾ ಇದ್ದೀನಿ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ ಫಸ್ಟ್ ಎರಡನ್ನು ಒಂದು ಮಾಡಿ ಆಮೇಲೆ ಈ ಎರಡು ಥ್ರೆಡ್ನೂ ಒಂದು ಮಾಡಿಕೊಳ್ಳಿ ಟೂ ತ್ರೀ ಫೋರ್ ಫೈ ಐದು ಕಂಬ ಆಗಿದೆ ನಾಲ್ಕು ಚೈನದಲ್ಲಿ ಐದು ಕಂಬ ಆದಮೇಲೆ ಥ್ರೆಡ್ನ ತೆಗೆದು ಒಂದು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಸ್ಮಾಲ್ ಗೋಲ್ಡ್ ಬೀಡ್ಸ್ನ ತಗೊಂಡು ತ್ರೆಡ್ಗೆ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟು ಸೇಮ್ ನಾಲ್ಕು ಚೈನಿಗೆ ಕಂಬ ತಗೊಳ್ಳಿ ಮತ್ತು

ನಾಲ್ಕು ಚೈನ್ ಇದ್ದಲ್ಲಿ ಹತ್ತು ಕಂಬ ತಗೊಳ್ಳಿ ಇವಾಗ ನೆಕ್ಸ್ಟು ಸಿಂಗಲ್ ನಾಟ್ ಇದೆಯಲ್ಲ ಇಲ್ಲಿ ಬೇಸ್ಲೈನಲ್ಲಿ ಈ ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತಗೋಬೇಕು ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ಇದ್ದೀನಿ ಇವಾಗ ಮತ್ತೆ ನೆಕ್ಸ್ಟ್ ನಾಲ್ಕು ಚೈನ್ ಇದ್ದಲ್ಲಿ ಇದೇ ರೀತಿ ಆರ್ಚ್ ತಗೊಳ್ಳಿ ನಾಲ್ಕು ಚೈನ್ ಇದ್ದಲ್ಲಿ ಕಂಬ ತಗೋತಾ ಇದ್ದೀನಿ ಒನ್ ಟೂ ೀ ಫೋರ್ ಫೈ ಐದು ಕಂಬ ತಗೊಂಡಿದ್ದೀನಿ ಐದು ಕಂಬ ಆದಮೇಲೆ ಒಂದು ಬೀಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಮತ್ತೆ ಸೇಮ್ ನಾಲ್ಕು ಚೈನಿಗೆ ಕಂಬ ತಗೊಳ್ಳಿ ಒನ್ ಟೂ ತ್ರೀ ಫೋರ್ ಫೈ ಹತ್ತು ಕಂಬ ತೊಗೊಂಡಿದ್ದೀನಿ ಮಧ್ಯದಲ್ಲಿ ಒಂದು ಬೀಡ್ಸ್ ಬಂದಿದೆ ನೆಕ್ಸ್ಟ್ ಸಿಂಗಲ್ ನಾಟ್ ಮಧ್ಯ ಒಂದು ಸಿಂಗಲ್ ನಾಟ್ ಇದೇ ಥರನೇ ನಾಲ್ಕು ಚೈನ್ ನೆಕ್ಸ್ಟ್ ನಾಲ್ಕು ಚೈನಿಗೂ ಹತ್ತು ಕಂಬ ಒಂದು ಬೀಡ್ಸ್ನ ತಗೊಳ್ಳಿ ಹತ್ತು ಕಂಬ ಆದಮೇಲೆ ನೆಕ್ಸ್ಟ್ ನಾಲ್ಕು ಚೈನ್ ಬರುತ್ತಲ್ಲ ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಧ್ಯ ನಾನು ಒಂದು ಸಿಂಗಲ್ ಕ್ರೋಶೆನ ತೊಗೋತಾಯಿದ್ದೀನಿ ಇವಾಗ ಕುಚ್ಚಿಗೆ ಅಂತ ನಾಲ್ಕು ಚೈನ್ನ ತಗೊಳ್ಳಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತಗೊಂಡು ನೆಕ್ಸ್ಟ್ ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ನಾಲ್ಕು ಚೈನ್ಗೆ ಒಂದು ಸಿಂಗಲ್ ಕ್ರೋಶನ ತಗೊಂಡು ಇಲ್ಲಿಂದ್ರೆ ನಾನು ನೆಕ್ಸ್ಟ್ ನಾಲ್ಕು ಚೈನ್ ಬರುತ್ತಲ್ಲ ಆರ್ಚ್ ಮೇಲ್ಗಡೆ ಅಲ್ಲಿಗೆ ಕಂಬ ತೊಗೋತಾ ಇದ್ದೀನಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ನಾಲ್ಕು ಚೈನಿಗೆ ಹತ್ತು ಕಂಬ ಮಧ್ಯದಲ್ಲಿ ಒಂದು ಬೀಡ್ಸ್ ಐದು ಕಂಬ ಒಂದು ಬೀಡ್ಸ್ ಇದೇ ರೀತಿ ತಗೊಳ್ಳಿ ಐದು ಕಂಬ ಒಂದು ಬೀಟ್ಸು ಐದು ಕಂಬ ಒಂದು ಸಿಂಗಲ್ ಕ್ರೋಶೆ ಐದು ಕಂಬ ಒಂದು ಬೀಡ್ಸು ಮತ್ತು ಐದು ಕಂಬ ಒಂದು ಸಿಂಗಲ್ ಕ್ರೋಶೆ ಇದೇ ರೀತಿ ಫುಲ್ ಆರ್ಚನ್ನ ಕಂಪ್ಲೀಟ್ ಮಾಡಿಕೊಳ್ಳಿ ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ ಈ ರೀತಿ ಡಿಸೈನ್ ಬರುತ್ತೆ ಲಾಸ್ಟಲ್ಲಿ ನೋಡಿ ನಾಲ್ಕು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆನ ತಗೊಂಡು సింగల్ నాట్ మధ్యను మధ్యనూ నూ సింగల్ నాట్న తగోతాదీని లాస్ట్ కుచ్చి నూ నాలుగు చైన్ 1 2 3 4 నాలుగు చైన్ తగొండు సింగల్ నాట్ మధ్య లాస్ట్ లాస్టల్ వీంగల్ నాట్న తగోతాదిని ఈ వన్ సింగల్ నాట్న తగొండు 1 2 ఎర్ర సరి చైన్ తగొండు థ్రెడ్ థ్రెడ్ని థ్రెడ్ లాక్ మార్కళి ಥ್ರೆಡ್ನ ಕಟ್ ಮಾಡಿ ಈ ರೀತಿ ಹೇಳಿದ್ರೆ ಲಾಕ್ ಆಗುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಆಚನ ಮಧ್ಯ ಮೇಲ್ಗಡೆ ನೀವು ರೌಂಡ್ ಬೀಡ್ಸ್ ಅಥವಾ ಉದ್ದ ಬೀಡ್ಸ್ನ ಸ್ಟಿಚ್ ಮಾಡ್ಬೋದು ಸೂಜಿ ದಾರದಿಂದ ನಾನಿಲ್ಲಿ ನೀಡಲ್ಗೆ ಒಂದೇಳೆ ಜರಿ ಥ್ರೆಡ್ನ ಹಾಕಿ ಪೋಣಿಸಿಟ್ಕೊಂಡಿದ್ದೀನಿ ಎಂಡಿಂಗಲ್ಲಿ ಎರಡನ್ನೂ ಸೇರಿಸಿ ಗಂಟು ಹಾಕಿದ್ದೀನಿ ಇವಾಗ ಈ ರೀತಿ ಬೀಡ್ಸ್ನ ತಗೊಂಡು ಮಧ್ಯದಲ್ಲಿಟ್ಟು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ ಬೀಡ್ಸ್ನ ಈ ರೀತಿ ಇಟ್ಕೊಂಡು ಒಂದು ಸೈಡ್ ಇಲ್ಲಿ ನಾವು ಸ್ಟಿಚ್ನ ಹಾಕಿರ್ತೀವಲ್ಲ ಸಿಂಗಲ್ ಆಟು ಅಲ್ಲಿಗೆ ನೀಡನ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ ಇವಾಗ ಬೀಡ್ಸ್ ಒಳಗಡೆ ನೀಡನ್ನು ಹಾಕಿ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ನೊಂದು ಪಕ್ಕ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಹೋಲು ಅಲ್ಲಿಗೆ ಸ್ಟ್ರೇಟಾಗಿ ನಾವು ನೀಡನ್ನ ಹಾಕಿ ಥ್ರೆಡ್ನ ಎಳ್ಕೋಬೇಕು ಮತ್ತು ಸೇಮ್ ಪ್ಲೇಸಲ್ಲೇ ಈ ರೀತಿ ನೀಡಲ್ಲ ತಗೊಂಡು ಬೀಡ್ಸ್ ಒಳಗಡೆ ಮತ್ತು ಥ್ರೆಡ್ನ ಈ ರೀತಿ ನೀಡನ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಟೈಟ್ ಮಾಡ್ಕೊಳ್ಳಿ ಸೇಮ್ ಇದೇ ರೀತಿನೇ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಬಟ್ಟೆನ ಟರ್ನ್ ಮಾಡಿಕೊಂಡು ನೆಕ್ಸ್ಟು ಬಟ್ಟೆ ಮತ್ತು ಥ್ರೆಡ್ನ ಸೇರಿಸಿ ಒಂದೆರಡು ಸರಿ ಗಂಟು ಹಾಕ್ಕೊಳ್ಳಿ ಈ ರೀತಿ ನೀಡನ್ನು ಹಾಕಿ ಥ್ರೆಡ್ ಮಧ್ಯ ನೀಡನ್ನು ಹಾಕಿ ಹೇಳ್ಕೊಂಡು ನಾಟ್ ಮಾಡ್ಕೊಳ್ಳಿ ಒಂದೆರಡು ಸರಿ ಈ ರೀತಿ ನಾಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದೆರಡು ಸರಿ ನಾಟ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಇಲ್ಲ ನೆಕ್ಸ್ಟ್ ಬೀಡನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಕೂಡ ನೋಟ್ ಮಾಡ್ಕೋಬೋದು ಈ ರೀತಿ ಡಿಸೈನ್ ಬರುತ್ತೆ ಗ್ರೀನ್ ಕಲರ್ ಮೇಲ್ಗಡೆ ಆರ್ಚಲ್ಲಿ ಮೂರು ಲೈನ್ ನೀವು ಸ್ಟೋನ್ ಲೇಸ್ ಅಥವಾ ಬಾಲ್ ಚೈನ್ ಲೇಸ್ನ ಅಂಟಿಸ್ಬೋದು ಅಥವಾ ಹಾಗೇನು ಕೂಡ ಬಿಡ್ಬೋದು ಈ ರೀತಿ ಡಿಸೈನ್ ಬರುತ್ತೆ ಈ ಡಿಸೈನ್ಗೆ ನಾವು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು